ಗೆಳೆಯರೇ ಆನ್ಲೈನ್ ತರಗತಿಗೆ ಸ್ವಾಗತ. ಇಂದು ನಾವು ಅವರೇ ರಾಜರತ್ನ ಪಾಠದ ಪುನರಾವರ್ತನೆ ಪಾಠ ಭಾಗವನ್ನು ನೋಡುವ. ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತದ್ದು ಅವರೇ ರಾಜರತ್ನ. ರಾಜರತ್ನಂ ಎನ್ನುವರು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಮೇರು ಕವಿಯಾದವರು. ಇವರ ಬಗ್ಗೆ ಏನು ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ಬಾಲ್ಯ ಜೀವನದಲ್ಲಿ ನಡೆದಂತ ಘಟನೆಯನ್ನು ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ಪೂರ್ಣಚಂದ್ರ ತೇಜಸ್ವಿ ಅವರ ತಂದೆ ಕುವೆಂಪುರ ಅವರು ಎಲ್ಲರಿಗೂ ಗೊತ್ತಿದ್ದಂತ ಹೆಸರು ನಮ್ಮ ಹುಬ್ಬಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪುರ ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ವ್ಯಕ್ತಿ. ಅವರು ಒಮ್ಮೆ ಮಕ್ಕಳಿರುವಂತ ಬಾಲ್ಯದಲ್ಲಿ ಈ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಒಂದು ಕಥೆಯನ್ನು ಹೇಳ್ತಾ ಇದ್ರು. ಅವರು ಮಕ್ಕಳಾಗಿದ್ದಾಗ ನೋಡಿ ಮನೆಗೆಲ್ಲ ಆಗಾಗ ಭಿಕ್ಷೆ ಬೇಡಲಿಕ್ಕೆ ಬರುವಂತ ಜನ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೇವೆ. ಅಂಗವಿಕಲರಿರ್ಬೋದು ಅಥವಾ ವೃದ್ಧರು ಇರ್ಬೋದು ಅಥವಾ ಸಣ್ಣ ಸಣ್ಣ ಮಕ್ಕಳನ್ನು ಎತ್ತಿಕೊಂಡು ಬರುವವರು ಇರ್ಬೋದು ಅಥವಾ ಯಾವುದೋ ದೇವರ ಅರಿಕೆ ಅಂತೇಳಿ ಬರುವವರು ಇರ್ಬೋದು ಅಂಥವರೆಲ್ಲ ಭಿಕ್ಷಾಟನಿಗೆ ಬರ್ತಾ ಇರ್ತಾರೆ ಮನೆ ಮನೆಗೆ. ಅಂಥವರಿಗೆ ಭಿಕ್ಷೆ ಏನು ಮಾಡಬಾರ್ದು ಕೊಡಬಾರ್ದು ಅಂತೇಳಿ ಹೇಳ್ತಾರೆ. ಆದರೆ ಕುವೆಂಪುರವರು ತಮ್ಮ ಬಾಲ್ಯದ ಒಂದು ಘಟನೆಯನ್ನು ನೆನಪು ಮಾಡ್ತೇವೆ. ನಾನು ಬಾಲ್ಯದಲ್ಲಿ ಇದ್ದಾಗ ಒಮ್ಮೆ ಆ ಏನೋ ಭಿಕ್ಷೆ ಕೊಡ್ತಾ ಇದ್ದೆ. ಆಗ ಎಲ್ಲ ಹಣ ಏನು 3 ಕಾಸು 6 ಕಾಸು ಹೀಗೆ ಏನೋ ಪೈಸೆಗಳ ಲೆಕ್ಕದಲ್ಲಿತ್ತು ಹಣ ಹಾಕ್ತಾ ಇದ್ದೆ. ನನಗೆ ಕೊಟ್ಟಂತ ನನ್ನ ಖರ್ಚಿಗೆ ಕೊಟ್ಟಂತ ಹಣವನ್ನು ಉಳಿಸಿಕೊಂಡು ಭಿಕ್ಷಕರಿಗೆ ಭಿಕ್ಷೆ ಯಾರಿಗೆ ಒಬ್ಬ ಕಾಲು ಇಲ್ಲ ಕಾಲು ಸತ್ತಗಾಗಿದ್ದಾನೆ ಹೆಳವ ಭಿಕ್ಷುಕ ಅವನನ್ನು ನಾನು ನೋಡಿ ಕದಂಕಾರದಿಂದ ಅವನಿಗೆ ಕಾಲಿಲ್ಲ ನಡಿಲಿಕ್ಕಾಗುವುದಿಲ್ಲಲ್ಲ ಅಂಗವಿಕಲ ಅಲ್ಲ ಅಂತೇಳಿ ನಾನು ಏನ್ ಮಾಡ್ತಾ ಇದ್ದೆ ಅವನಿಗೆ ಭಿಕ್ಷೆ ಆಗ್ತಾ ಇದ್ದೆ. ಆದ್ರೆ ನನ್ನ ಗುರುಗಳು ಇತ್ತು, ನಾನು ಆಶ್ರಮ ಮಠದಲ್ಲಿ ಕಲಿತೆ, ನನ್ನ ಸಿದ್ದೇಶ್ವರ ನನ್ನ ಸ್ವಾಮಿಗಳು ಅವರು ಬರ್ತಾರೆ. ಅವರು ಬರ್ತಾ ಇರುವುದನ್ನು ನೋಡಿದ ಈ ಏನು ಹೆಳವ ಇದ್ದಾನೆ ಭಿಕ್ಷುಕ ಇದ್ದಾನೆ ಹೆದರಿಕೆಯಿಂದ ಏನು ಕಾಲುಗಳನ್ನು ನೇರ ಮಾಡಿ ಕಾಲನ್ನು ಹೊರಟಿ ಹೋದಂತ ಕಾಲುಗಳು ನೇರ ಮಾಡಿ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಇವನು ಯಾವಾಗ ಓಡ್ತಾ ಇದ್ದಾನೋ ಆಗ ನೋಡಿ ಇದನ್ನು ನೋಡಿದಂತ ಕುವೆಂಪುರವರಿಗೆ ಆಶ್ಚರ್ಯ ಆಗ್ತದೆ. ಅಯ್ಯೋ ದೇವರೇ, ನಾನು ಇಷ್ಟು ದಿನ ಭಿಕ್ಷೆ ಹಾಕ್ತಾ ಇದ್ದೆಯಲ್ಲ ಕನಿಕಾರದಿಂದ, ಅವನಿಗೆ ಏನು ಏನು ಕಾಲು ಇಲ್ಲ ನಡಿಲಿಕ್ಕಾಗುವುದಿಲ್ಲ ದುಡಿಲಿಕ್ಕಾಗುವುದಿಲ್ಲ ಅವನು ಹೊಟ್ಟೆ ತುಂಬಲಿ ಅಂತೇಳಿ ನಾನು ಹಾಕ್ತಿದ್ದದ್ದು. ಹಾಗಾದ್ರೆ ಇಂತಹ ಮೋಸಗಾರನಿಗ ಅಂತೇಳಿ ಬೇಸರ ಆಗುತ್ತೆ. ಇದನ್ನು ಗಮನಿಸಿದಂತ ಸಿದ್ದೇಶ್ವರ ನಂತರ ಕುವೆಂಪುರವರಿಗೆ ಬೈತಾರೆ, ನೀವಿನ್ನೂ ಭಿಕ್ಷೆ ಹಾಕ್ಲಿಕ್ಕೆಲ್ಲ ಹೋಗ್ಬೇಡ, ಹಾಕುವುದು ತಪ್ಪು ಅಂತೇಳಿ ಹೇಳಿ. ಕುವೆಂಪುರವರ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡುತ್ತದೆ, ಗುರುಗಳು ಬೈದದಕ್ಕಲ್ಲ, ತನ್ನ ಆತ್ಮವಂಚನೆ, ನನ್ನ ಮನಸ್ಸಿಗೆ ಆ ವ್ಯಕ್ತಿ ದ್ರೋಹ ಮಾಡಿದ ಎನ್ನುವಂತ ಭಾವನೆ ಅವರಲ್ಲಿ ಉಂಟಾಗ್ತದೆ. ಅದನ್ನು ಗಮನಿಸಿದಂತ ಕುವೆಂಪುರವರು ಮುಂದೆ ತನ್ನ ಮಕ್ಕಳಿಗೆ ಯಾವಾಗಲೂ ಹೇಳ್ತಾ ಹೋಗ್ತಾರೆ, ಈ ಏನಿದ್ದರೆ ಭಿಕ್ಷಾಟನೆಗೆ ಮನೆ ಮನೆ ಬರ್ತಾರಲ್ಲ ಅವರು ಹೆಚ್ಚಾಗಿ ಮೋಸಗಾರರೇ, ಕದಿಲಿಕ್ಕೆ ಏನಾದ್ರೂ ಮನೆಯಲ್ಲಿ ಉಂಟಾ ಅಂತೇಳಿ ನೋಡಿಕೊಂಡು ಹೋಗ್ಲಿಕ್ಕೆ ಬರುವಂತವರು. ಹಗಲಿನ ಹೊತ್ತಿನಲ್ಲಿ ಮನೆಯಲ್ಲಿ ಇರುವಂತ ವಸ್ತುಗಳನ್ನೆಲ್ಲ ಗಮನಿಸಿಕೊಂಡು ಹೋಗ್ತಾರೆ. ಯಾರ ಮನೆಯಲ್ಲಿ ಜನ ಇಲ್ಲ, ಯಾವ ಮನೆಯ ನಿರ್ಜನ ಪ್ರದೇಶದಲ್ಲಿದೆ, ಇದನ್ನೆಲ್ಲ ನೋಡಿಕೊಂಡು ಹೋಗುವಂತ ಅವರು ಏನ್ ಮಾಡ್ತಾರೆ, ರಾತ್ರಿಯ ಹೊತ್ತು ಬಂದು ಆ ಮನೆಗೆ ಕನ್ನ ಹಾಕಿ ಅಲ್ಲಿರುವಂತ ಚಿನ್ನಾಭರಣವು ವಸ್ತುವನ್ನು ಕಂದುಕೊಂಡು ಹೋಗ್ತಾರೆ. ಅವರಿಗೆ ನಾವು ಏನ್ ಮಾಡಬಾರ್ದು, ಹಣವನ್ನು ಕೊಟ್ಟು ಪ್ರೋತ್ಸಾಹಿಸಬಾರ್ದು. ಬಂದವರನ್ನೆಲ್ಲ ಮನೆಯ ಗೇಟಿನ ಹೊರಗೆ ವಾಪಸ್ಸು ಹೋಗ್ಲಿಕ್ಕೆ ಹೇಳಬೇಕು, ಮುಂದೆ ಹೋಗಪ್ಪ ಹೇಳ್ಬೇಕು ಅಂತೇಳಿ ಹೇಳ್ತಾರೆ. ಇದರ ನಂತರ ಮನೆಗೆ ಯಾವ ಭಿಕ್ಷುಕರು ಬಂದರೂ ಸಹ ಗೇಟಿನ ಒಳಗೆ ಬರಲಿಕ್ಕೆ ಈ ಪೂರ್ಣಚಂದ್ರ ತೇಜಸ್ವಿ ಮತ್ತು ಅವರ ಮನೆ ಅವರೊಟ್ಟಿಗಿರುವಂತ ಎಲ್ಲ ಅಣ್ಣ ತಮ್ಮ ತಂಗಿಯವರು ಯಾರು ಬಿಡ್ತೇನೆ ಇರಲಿಲ್ಲ, ಒಳಗೆ ಬರಲಿಕ್ಕೆ ಬಿಡ್ತೇ ಇರಲಿಲ್ಲ. ಹೀಗಿರುವಾಗ ಒಂದು ಸಾರಿ ಸ್ವಲ್ಪ ದಿನಗಳ ಸಮಯದ ನಂತರ ಒಂದು ಸಾರಿ ಬಿಳಿಯ ಅಡ್ಡಮಂಚೆ ಹಾಗೂ ಬಿಳಿಯ ಅಂಗಿ, ಬಿಳಿಯಾದಂತಹ ಏನು ಪಂಚೆಯನ್ನು ಸುತ್ತಿ ಕಟ್ಟಿದ್ದಾರೆ, ಅದರ ಮೇಲೆ ಬಿಳಿಯದಾದಂತಹ ಉದ್ದವಾದ ಕೈ ತೋಳಿನ ಅಂಗಿಯನ್ನು ಹಾಕಿಕೊಂಡಿದ್ದಾರೆ, ಅದರ ಮೇಲೆ ಒಂದು ಶಾಲನ್ನು ಸುತ್ತಿದ್ದಾರೆ, ಹಸು ಕಂದು ಶಾಲನ್ನು ಹಾಕಿದ್ದಾರೆ, ಕಂದು ಉತ್ತರವನ್ನು ಹೊತ್ತುಕೊಂಡವರು ಬರ್ತಾರೆ. ಅವರು ಬಂದದ್ದು ಮಾತ್ರ ಅಲ್ಲ, ಮನೆಯಲ್ಲಿ ಇದ್ದಂತ ಅಗ್ಗುಳಿ ಹಾಕಿದಂತ ಗೇಟಿನ ಕೀಲನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಭುಜದಲ್ಲಿ ಒಂದು ಜೋಳಿಗೆ ಬಟ್ಟೆಯ ಚೀಲವನ್ನು ನೇತಾಡ್ತಾ ಇದೆ. ದೂರದಿಂದ ಆಟವಾಡ್ತಾ ಇದ್ದಂತ
ಮಕ್ಕಳ ಗುಂಪು ಏನ್ ಮಾಡ್ತಾರೆ ಇದನ್ನು ಗಮನಿಸ್ತಾರೆ, ನೋಡ್ತಾರೆ. ನೋಡ್ಲಿಕ್ಕೆ ಚೀಲ ಕಾಣ್ಬಿತ್ತು ಜೋಳಿಗೆ. ಜೋಳಿಗೆ ಆಗುವವರು ಹೆಚ್ಚಾಗಿ ಸನ್ಯಾಸಿಗಳು, ಸಂತರು, ಹೀಗೆ ಭಿಕ್ಷುಕರು ಇವರು ಇರ್ಬೇಕು ಅಂತೇಳಿ ನೋಡಿದಂತ ಮಕ್ಕಳು ಅವರಿಗೆ ಮುಂದೆ ಹೋಗಪ್ಪ ಅಂತ ಹೇಳ್ತಾರೆ. ನೀವು ಮನೆಯೊಳಗೆ ಬರೋದು ಬೇಡ, ನೀವು ಮುಂದೆ ಹೋಗ್ಬೇಕು ಅಂತೇಳಿ ಹೇಳ್ತಾರೆ. ಯಾವಾಗ ಇವರು ಮುಂದೆ ಹೋಗಪ್ಪ ಅಂತೇಳಿ ಹೇಳಿದ್ರು ಆದ್ರೂ ಆ ವ್ಯಕ್ತಿ ಸುಮ್ಮನೆ ನಿಲ್ಲುವುದಿಲ್ಲ, ತನ್ನ ಪ್ರಯತ್ನವನ್ನು ಗೇಟು ತೆಗೆಯುವಂತ ಪ್ರಯತ್ನವನ್ನು ಮುಂದುವರಿಸ್ತಾರೆ. ಯಾಕೆ ಮಕ್ಕಳು ಹೇಳಿದ್ರು, ದಾಸಯ್ಯಗಳು ಮಾರಿ ಭಕ್ತರು ಎತ್ತಿತ್ತಕ್ಕೋ ಚಂದ ವಸೂಲಿ ಮಾಡಲು ಬರುವವರು ಸಹ ಟ್ರಿಮ್ ಆಗಿ ಬಟ್ಟೆ ಹಾಕಿಕೊಂಡು ಬರ್ತಾರೆ. ಕೆಲವರು ಈಗ ಏನ್ ಮಾಡ್ತಾರೆ, ಹರಿದಂತಹ ಬಟ್ಟೆ, ಕೆಸರಾದಂತಹ ಬಟ್ಟೆಗಳು, ಕೆದರಿದ ಕೂದಲು ಹೀಗೆ ಗಲೀಜಾಗಿ ಬರುವುದಿಲ್ಲ, ಏನು ಮಾಡ್ತಾರೆ ಸ್ಟ್ರಿಮ್ ಆಗಿ ಬಟ್ಟೆ ಹಾಕೊಂಡು ಬರುವವರೂ ಸಹ ಕಳ್ಳರಿದ್ದಾರೆ. ಹಾಗಾಗಿ ಈ ವ್ಯಕ್ತಿಯಲ್ಲಿ ಅಂತ ಕಳ್ಳತನನಾಗಿ ಕಾಣ್ತಾ ಇಲ್ಲ, ಬಟ್ಟೆ ಒಳ್ಳೆದಿದೆ, ಬಿಳಿಯ ಪಂಚೆ, ಬಿಳಿಯಾಗಿ ಶಾಲ ಹೊತ್ತಿದ್ದಾರೆ, ಕುತ್ತಿಗೆಯಲ್ಲಿ ಒಂದು ಜೋಳಿಗೆ ಇದೆ, ಆದ್ರೂ ಇವರು ಕಳ್ಳ ಆಗಿರ್ಬೋದು ಅಂತ ಹೇಳಿ ಹೇಳಿದ್ರು. ಎಲ್ಲರೂ ಒಟ್ಟಿಗೆ ಹೇಳ್ತಾರೆ ಮುಂದೆ ಹೋಗಪ್ಪ ಅಂತ ಜೋರಾಗಿ ತಿಳಿಸ್ತಾರೆ, ಆದ್ರೂ ಹೋಗುದಿಲ್ಲ. ಸಿಟ್ಟು ಬಂದು ಅಪ್ಪನಲ್ಲಿ ಹೋಗ್ತಾರೆ, ಕುವೆಂಪು ಅವರಲ್ಲಿ ಹೋಗಿ ಹೇಳ್ತಾರೆ, ಅಣ್ಣ ನಾವು ಎಷ್ಟು ಮುಂದೆ ಹೋಗುವ ಅಂತ ಹೇಳಿದ್ರು ಆ ವ್ಯಕ್ತಿ ಹೋಗ್ತಾ ಇಲ್ಲ, ತೆಗಿತಾ ಇದ್ದಾರೆ ನೋಡು ಅಂತೇಳಿ ಕರೀತಾರೆ. ಇವ್ರ ಮಕ್ಕಳು ಹೀಗೆ ಹೇಳಿದನ್ನೇ ತಡ ಕುವೆಂಪು ಅವರು ಹೊರಗೆ ಬಂದರು, ಹೊರಗೆ ಬಾಗಿಲಿಗೆ ಬಂದು ನೋಡ್ತಾರೆ ಗೇಟಿನ ಹತ್ರ. ಅವರಿಗೆ ಖುಷಿ ಆಯ್ತು, ಮನಸ್ಸಲ್ಲಿ ಸಂತೋಷ ಆಗ್ತಾರೆ. ಅವರು ಎದ್ದು ಬಿದ್ದು ಓಹೋ ಬನ್ನಿ ಬನ್ನಿ ಎನ್ನುತ್ತಾ ಓಡ್ತಾರೆ. ಅವಸರ ಅವಸರವಾಗಿ ಮುಂದೆ ಓಡಿದ್ರು, ಓಡ್ಕೊಂಡು ಹೋಗ್ತಾರೆ. ಹೋಗಿ ಗೇಟನ್ನು ತೆಗೆದು ಆ ವ್ಯಕ್ತಿಯನ್ನು, ಗಟ್ಟಿ ಪಂಚೆಯ ವ್ಯಕ್ತಿಯನ್ನು ಕೈ ಹಿಡಿದುಕೊಂಡು ಒಳಗೆ ಕರ್ಕೊಂಡು ಬರ್ತಾರೆ. ಈಗ ಮಕ್ಕಳೆಲ್ಲ ಆಶ್ಚರ್ಯ, ನಾವು ಕಳ್ಳ ಅಂತೇಳಿ ತಿಳಿದಂತ ವ್ಯಕ್ತಿಗೆ ನನ್ನ ಅಪ್ಪ ಮಾಡುವಂತ ಗೌರವ, ಕೊಡುವಂತ ಗೌರವ ಸನ್ಮಾನವನ್ನು ನೋಡಿದಾಗ ಇವರಿಗೆ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಆಗ ಬಂದಂತ ವ್ಯಕ್ತಿ ಹೇಳ್ತಾರೆ, ಏನು ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳುಹಿಸಿಬಿಡಿ ಅಂತ ಹೇಳಿದ್ಯಾ, ಯಾರು ನಿಮ್ಮ ಮನೆಗೆ ಬರಬಾರ್ದು ಉಳಿತದೆ, ಯಾರು ನೆಂಟರು ಮನೆಯೊಳಗೆ ಬರಬಾರ್ದು ಅಂತ ಹೇಳಿ ನಿಮ್ಮ ಮಕ್ಕಳಿಗೆ ಈ ಬುದ್ಧಿ ಹೇಳಿಕೊಟ್ಟಿದ್ಯಾ, ಬಂದವರನ್ನೆಲ್ಲ ಗೇಟಿನ ಹತ್ತಿರದಿಂದಲೇ ವಾಪಸ್ ಕಳುಹಿಸುವಂತ ಏನಾದ್ರೂ ಉಪಾಯ ಹೇಳಿಕೊಟ್ಟಿದ್ಯಾ ಅಂತೇಳಿ ತಮಾಷೆಯಾಗಿ ನಗಾಡ್ತಾ ಕೇಳ್ತಾರೆ. ಈಗ ಗೊತ್ತಾಯಿತು ಕುವೆಂಪು ಅವರಿಗೆ, ಅವರು ಮಕ್ಕಳ ಕಡೆ ತಿರುಗಿ ಇವರು ಪಿಳಿ ಪಿಳಿ ಕಣ್ಣು ಬಿಟ್ಕೊಂಡು ಎಲ್ಲ ಮಕ್ಕಳು ನೋಡ್ತಾ ಇದ್ದಾರೆ. ಬಂದಂತ ವ್ಯಕ್ತಿಯನ್ನೇ ಕುವೆಂಪುರವರು ಅವರಿಗೆ ಕೊಡುವಂತ ಗೌರವವನ್ನು ನೋಡ್ತಾ ಇದ್ದಾರೆ. ಆಗ ಅವ್ರು ಹೇಳ್ತಾರೆ, ನೋಡಿ ಮಕ್ಕಳೇ ಇವರು ಯಾರಂತ ನಿಮ್ಗೆ ಗೊತ್ತುಂಟ, ಈ ಬಂದಂತ ವ್ಯಕ್ತಿ ಯಾರಂತ ಗೊತ್ತುಂಟ, ನೀವು ಅವರ ಬಟ್ಟೆ ಬರೆಯನ್ನು ನೋಡಿ ಮಾತ್ರ ಕಳ್ಳ ಅಂತ ಹೇಳಿ ತಿಳ್ಕೊಂಡಿದ್ರು, ಜೋಳಿಗೆ ಅಂತೆಲ್ಲ ನೋಡಿ. ಇವ್ರು ಯಾರು ಗೊತ್ತಾ, ನೀವು ಸಣ್ಣ ಕಾಸು ನಿಮ್ಮ ತರಗತಿಯಲ್ಲಿ ಓದ್ತಾ ಇದ್ದೀರಲ್ಲ ಪಠ್ಯ ಪುಸ್ತಕದಲ್ಲಿ, ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡರು ಕಸ್ತೂರಿ, ಇಂತಹ ಒಳ್ಳೆಯ ಶಿಶು ಗೀತೆಯನ್ನು ಬರೆದಂತ ಕವಿ ಇವರು, ನೀವು ಹಾಡಿ ಕುಣಿತಾ ಇದ್ದೀರಲ್ಲ ಅಂತ ಕವಿ ಇವರು, ಇವರು ಮಹಾನ್ ಲೇಖಕ ಸಾಹಿತಿ ಅಂತೇಳಿ ಕುವೆಂಪು ಅವರು ಪರಿಚಯಿಸಿದ್ರು. ಈ ಘಟನೆಯನ್ನು ಈಗ ಪೂರ್ಣಚಂದ್ರ ತೇಜಸ್ವಿಯರು ಯೋಚಿಸ್ತಾರೆ, ಹೌದಲ್ಲ, ನಾವು ಸಣ್ಣದಿರುವಾಗ ಯೋಚಿಸ್ತಾ ಇದ್ವಿ ಏನು ಈ ಪದ್ಯಗಳು, ಕವನಗಳು, ಲೇಖನಗಳು, ಕಾದಂಬರಿಗಳು ಎಲ್ಲ ಪ್ರಕೃತಿಯಲ್ಲಿ ಇರುವಂತೆ, ಪ್ರಕೃತಿಯಲ್ಲಿ ಹೇಗೆ ಮರ ಇದೆ, ಗಿಡ ಇದೆ, ಕಲ್ಲು ಇದೆ, ನೀರಿದೆ, ನದಿ ಹರಿಯುತ್ತದೆ, ಹಳ್ಳ ಕೊಳ್ಳಗಳಿದೆ, ಹಾಗೆ ಪ್ರಕೃತಿಯಲ್ಲಿ ಉಂಟಾಗುವಂತ ವಸ್ತುಗಳು ಅಂತೇಳಿ ತಿಳ್ಕೊಂಡಿದೆ ಈ ಸಾಹಿತ್ಯ ಲೇಖನಗಳೆಲ್ಲ. ಅದನ್ನು ಬರೆಯುವವರು ಒಬ್ಬರು ಇದ್ದಾರೆ ಅಂತೇಳಿ ನಮಗೆ ಗೊತ್ತೇ ಇರಲಿಲ್ಲ. ಅದನ್ನು ಬರಿಬೇಕಾದಂತ ವ್ಯಕ್ತಿ ಒಬ್ಬ ಇದ್ದಾನೆ ಬರೆಯುವಂತ ವ್ಯಕ್ತಿ ಅಂತ ಗೊತ್ತಾದದ್ದು ಯಾವಾಗ, ಕುವೆಂಪುರವರು ಅಪ್ಪ ಹೇಳಿದ್ರು ಬರೆದಂತ ವ್ಯಕ್ತಿ ಈ ಬಣ್ಣದ ತಗಡಿನ ತುತ್ತೂರಿ ಬರೆದವರು ಈ ರಾಜರತ್ನಮ್ಮ ಅಂತೇಳಿ ನಮ್ಗೆ ಯಾವಾಗ ಪರಿಚಯಿಸಿದ್ರು ಆಗ ನಮ್ಗೆ ನಿಜವಾಗಿ ಗೊತ್ತಾಯಿತು. ಹೀಗೆ ಮುಂದೆ ನಾವು ಯಾವುದೇ ಕ್ಲಾಸಿಗೆ ಹೋಗ್ಲಿ ನಮ್ಮ ಪಾಠ ಭಾಗದಲ್ಲಿ ಬರುವಂತ ಪದ್ಯಗಳನ್ನು ನಾವು ರಾಗವಾಗಿ ಹಾಡ್ತಾ ಇದ್ವಿ, ಕಂಠಪಾಠ ಮಾಡ್ತಾ ಇದ್ವಿ, ಅದರ ಒಟ್ಟಿಗೆ ಆ ಕವಿಯ ಹೆಸರನ್ನು ಸಹ ಜೋರಾಗಿ ಹೇಳ್ತಾ ಇದ್ವಿ. ಇದು ನಾವು ಆ ಕವಿಗೆ ಕೊಡುವಂತಹ ಒಂದು ಗೌರವ. ಆ ಪದ್ಯವನ್ನು ಅನುಭವಿಸಿಕೊಂಡು ಹಾಡ್ತಾ ಆ ಕವಿಯ ಹೆಸರನ್ನು ನಾವೇನ್ ಮಾಡ್ತೇವೆ, ನೆನಪಿಸ್ತಾ ಇದ್ವಿ. ಮುಂದೆ ಇವರು ದೊಡ್ಡದಾಗ್ತಾ ಬರುವಾಗ ಮುಂದೆ ಪ್ರಾಯವಾದಂತ ರಾಜರತ್ನ
ಮುಂದೆ ಮನೆಗೆ ಬಂದಾಗ ಯಾವಾಗಲಾದ್ರೂ ಈ ಮಕ್ಕಳ ಗುಂಪನ್ನು ನೋಡಿ ಕೇಳ್ತಾ ಇದ್ರಂತೆ ಹಾಸ್ಯವಾಗಿ. ಏನ್ರಪ್ಪ ಒಳಗೆ ಬರಬಹುದು, ಮುಂದೆ ಹೋಗಬೇಕು ಎಂದು ತಮಾಷೆ ಮಾಡ್ತಿದ್ರು. ಮುಂದೆ ಯಾವಾಗಲಾದ್ರೂ ಒಂದು ದಿನ ಇವರ ಮನೆಗೆ ಬಂದಂತಹ ಇವರು ಮಕ್ಕಳ ಹತ್ರ ಹಾಸ್ಯದ ಕೇಳೇನೋ ಮೊನ್ನೆ ಎಲ್ಲ ನಾನು ಬಂದಾಗ ಗುರುತಿಸದೆ ಕಳ್ಳ ಅಂತ ನೀವು ಮುಂದೆ ಒಮ್ಮೆ ಕೇಳಿದ್ರಲ್ಲ, ಇವತ್ತು ಹಾಗೆ ಹೇಳ್ತೀರಾ, ನಾನು ಮುಂದೆ ಹೋಗ್ಬೇಕಾ, ಇಲ್ಲೇ ಇರ್ಬೋದಾ, ಬರ್ಬೋದಾ ಅಂತ ಹೇಳಿ ಅವರು ಕೇಳ್ತಾ ಹೋಗ್ತಾರೆ. ಇದು ನಾವು ಗಮನಿಸಬೇಕಾದ ಈ ಪಾಠ ಭಾಗದಲ್ಲಿ. ಅದೇ ರೀತಿ ಕೃತಿಕಾರರ ಪರಿಚಯವನ್ನು ನಾವು ನೆನಪಿಟ್ಕೊಳ್ಳೇಬೇಕು. ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ವಾಕ್ಯ ರೂಪದಲ್ಲೇ ಬರೀಬೇಕು ಕವಿ ಪರಿಚಯವನ್ನು. 1938 ಜನಿಸಿದ್ರು, ತಂದೆ ರಾಷ್ಟ್ರ ಕವಿ ಕುವೆಂಪು. ಅದಾದ್ಮೇಲೆ ಮುಂದಿನ ಕಾರಣ ನಾವು ಬರೀತಾ ಹೋಗ್ಬೇಕು. ಹುಲಿಯೂರಿನ ಸರಹದ್ದು ನಿಗೂಢ ಮನುಷ್ಯರು, ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ ಕಾದಂಬರಿಗಳು, ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಪ್ರವಾಸ ಕಥನ, ಅಬಚೂರಿನ ಪೋಸ್ಟ್ ಆಫೀಸ್ ಮತ್ತು ತಬರನ ಕತೆ ಚಲನಚಿತ್ರಗಳಾಗಿವೆ. ಕಾವ್ರಾಲು ಕಾದಂಬರಿಗೆ ಮುಂದಿನ ಚರಣದಲ್ಲಿ ಏನು ಪ್ಯಾರಾಗ್ರಾಫ್ ಅಲ್ಲಿ ನಾವು ಬರಿತಾ ಹೋಗ್ಬೇಕಾಗ್ತದೆ. ಕಾವ್ರಾಲು ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಚಿದಂಬರ ರಹಸ್ಯ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇವರ ಸಾಹಿತ್ಯ ಸಾಧನೆಯನ್ನು ಗಮನಿಸಿದಂತಹ ಕರ್ನಾಟಕ ಸರ್ಕಾರ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು 2007 ಇಹಲೋಕವನ್ನು ತ್ಯಜಿಸ್ತಾರೆ ಅಂತ ಮರಣವಾಗ್ತಾರೆ. ಈ ಪ್ರಸ್ತುತ ಪಾಠ ಭಾಗ ಏನಿದೆ, ಅವರೇ ರಾಜರತ್ನ, ಇದರ ಆಕಾರ ಕೃತಿ ಅಣ್ಣನ ನೆನಪು. ಇದು ಆಕಾರ ಕೃತಿಯನ್ನು ನಾವೇನ್ ಮಾಡಬೇಕು, ನೆನಪಿಟ್ಕೊಳ್ಳೇ ಬೇಕಾಗ್ತದೆ. ಇದು ಇಷ್ಟು ಈ ಪಾಠ ಭಾಗವನ್ನು ನಾವು ಅರ್ಥೈಸಿಕೊಂಡು ಇರುವಂತ ಭಾಗವಾಗ್ತದೆ.